ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಆಫ್ರಿಕಾದ ಕಡಲ ತೀರದಲ್ಲಿ ಭಾರತಕ್ಕೆ ಸೇರಿದ ಕಾರ್ಗೋ ಶಿಪ್ ಒಂದರ ಮೇಲೆ ಕಡಲ್ಗಳ್ಳರು ದಾಳಿ ಮಾಡಿದ್ದಾರೆ. ಈ ವೇಳೆ ಆ ಹಡಗಲ್ಲಿದ್ದ ಮೂವರು ಸಿಬ್ಬಂದಿ ಮೇಲೆ ಗುಂಡು ಹಾರಿಸಿದ್ದಾರೆ. ಆ ಗುಂಡಿನ ದಾಳಿಲಿ ಇಬ್ಬರು ಗಾಯಗೊಂಡಿದ್ರೆ ಮೂರನೆಯವರನ್ನ ಕಳ್ಳರು ಕಿಡ್ನ್ಯಾಪ್ ಮಾಡಿಕೊಂಡು ಹೋಗಿದ್ದಾರೆ. ಈಗ ಕಿಡ್ನ್ಯಾಪ್ ಆಗಿರೋ ಸಿಬ್ಬಂದಿಯ ರಕ್ಷಣೆಗೆ ಆ ಶಿಪ್ನ ಮಾಲೀಕತ್ವದ ಕಂಪನಿ ತಲೆ ಕೆಡಿಸ್ಕೊಂಡಿದೆ. ಆದರೆ ಈ ದಾಳಿ ಆಫ್ರಿಕಾದ ಕರಾವಳಿ ತೀರದ ಕರಾಳ ರಹಸ್ಯವನ್ನ ಬಿಚ್ಚಿಡ್ತಾ ಇದೆ. ಹಾಗಾದ್ರೆ ಏನಿದು ಆಫ್ರಿಕಾ ಕರಾವಳಿ ತೀರದ ಕರಾಳ ಕಥೆ? ಈಗ ದಾಳಿ ನಡೆದಿರೋ ಪ್ರದೇಶ ಸೋಮಾಲಿಯಾಗಿಂತಲೂ ಭಯಾನಕ ಅಂತ ಕರೆಸಿಕೊಳ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋಣ. ಸ್ನೇಹಿತರೆ, ಕೆಮರೂನ್ನಿಂದ ದುಬೈಗೆ ಸರಕನ್ನು ಹೊತ್ತು ಸಾಗಿಸ್ತಾ ಇದ್ದ ಭಾರತದ ಹಡಗಿನ ಮೇಲೆ ಕಡಲ್ಗಳ್ಳರು ದಾಳಿ ಮಾಡಿದ್ದಾರೆ. ಅದೆಲ್ಲೋ ಸಮುದ್ರದ ಮಧ್ಯದಲ್ಲಾಗಿದ್ದರೆ ಇದನ್ನು ಸಾಮಾನ್ಯ ಕಳ್ಳತನದ ಹಾಗೆ ನೋಡಬಹುದಿತ್ತು. ಆದರೆ ಬಂದರಲ್ಲಿ ಲಂಗರ್ ಹಾಕಿ ನಿಂತಿದ್ದ ಹಡಗಿನ ಮೇಲೆ ದಾಳಿ ನಡೆಸಿರೋ ಕಡಲ್ಗಳ್ಳರು ಆ ಹಡಗಲ್ಲಿದ್ದ ಸಿಬ್ಬಂದಿಯ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಅದರಲ್ಲಿ ಇಬ್ಬರು ಗುಂಡೇಟಿನಿಂದ ಗಾಯಗೊಂಡಿದ್ದರೆ ಮತ್ತೊಬ್ಬನನ್ನು ಅವರು ಕಿಡ್ನ್ಯಾಪ್ ಮಾಡಿಕೊಂಡು ಹೋಗಿದ್ದಾರೆ. ಈಗ ಅವರನ್ನು ಸುರಕ್ಷಿತವಾಗಿ ಬಿಡಿಸಬೇಕಾದ ಹೊಣೆ ಪ್ರೋ ಆಕ್ಟಿವ್ ಶಿಪ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಹೆಗಲ ಮೇಲೆ ಬಿದ್ದಿದೆ. ಈಗಾಗಲೇ ಗಾಯಗೊಂಡಿರುವ ಶಿಪ್ನ ಮುಖ್ಯ ಅಧಿಕಾರಿ ಹಾಗೂ ಶಿಪ್ನ ಅಡಿಗೆ ಮುಖ್ಯಸ್ಥರ ಕುಟುಂಬದವರು ಕಡಲ್ಗಳ್ಳರ ದಾಳಿಯ ಬಗ್ಗೆ ಪತ್ರಿಕೆಗಳಿಗೆ ವಿವರಣೆ ಕೊಟ್ಟಿದ್ದಾರೆ. AK-47 ಬಂದೂಕಿನಿಂದ ಈ ದಾಳಿ ನಡೆಸಲಾಗಿದ್ದು ಗುಂಡಿನ ದಾಳಿಯಿಂದ ತೀವ್ರವಾಗಿ ಅವರಿಬ್ಬರು ಗಾಯಗೊಂಡಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಗಾಯಾಳುಗಳಿಬ್ಬರನ್ನ ಗಬಾನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಶಸ್ತ್ರಚಿಕಿತ್ಸೆ ನಡೆಸಿ ಅವರನ್ನು ಪ್ರಾಣಾಪಾಯದಿಂದ ಸದ್ಯಕ್ಕೆ ಕಾಪಾಡಲಾಗಿದೆ. ಗಬಾನ್ನ ಓಯೆಂಡೋ ಅಂಕರೋಜ್ನಲ್ಲಿ ಲಂಗರ್ ಹಾಕಿ ನಿಂತಿದ್ದ ಹಡಗಿನ ಮೇಲೆ ಕಳೆದ ಭಾನುವಾರ ಈ ದಾಳಿ ನಡೆದಿದೆ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದೀರಲ್ಲ, ಇದು ಗಬಾನ್. ಓವೆಂಡೋ ಅಂಕರೋಜ್ ಬಂದರ್ ಇರುವುದು ಇಲ್ಲಿ. ಇದು ಗಲ್ಫ್ ಆಫ್ ಗಿನಿಗೆ ಸೇರಿದ ಪ್ರದೇಶ. ಇನ್ನು ಈ ದಾಳಿಲಿ ಕಿಡ್ನಾಪ್ ಆಗಿರುವ ವ್ಯಕ್ತಿಯ ಬಿಡುಗಡೆಗಾಗಿ ಒಂದಷ್ಟು ರ್ಯಾನ್ಸಮ್ ಅಂದ್ರೆ ಒತ್ತೆ ಹಣವನ್ನ ಕೊಡಬೇಕಾಗಿ ಬರಬಹುದು. ಅದನ್ನ ಶಿಪ್ನ ಕಂಪನಿಯೇ ಭರಿಸಬೇಕಾಗಿ ಬರುತ್ತೆ. ಇನ್ನು ಕಂಪನಿಯ ಅಧಿಕಾರಿಗಳು ಕೂಡ ನಮಗೆ ನಮ್ಮ ಸಿಬ್ಬಂದಿ ತುಂಬಾನೇ ಮುಖ್ಯ, ಹೀಗಾಗಿ ಅವರ ಬಿಡುಗಡೆಗೆ ನಾವು ಸೂಕ್ತ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಹೇಳೋದ್ರ ಮೂಲಕ ಒತ್ತೆ ಹಣವನ್ನ ಕೊಡೋದಿಕ್ಕೆ ಒಪ್ಪಿಗೆ ಕೊಟ್ಟಿರೋ ಹಾಗೆ ಕಾಣ್ತಾ ಇದೆ. ಆ ಮೂಲಕ ಈ ಕಳ್ಳರ ಬೇಡಿಕೆಯನ್ನ ಈಡೇರಿಸಿನೇ ಸಿಬ್ಬಂದಿಯನ್ನ ಬಿಡುಗಡೆ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಗೆಳೆಯರೆ, ಈ ಘಟನೆ ಭಾರತೀಯರಿಗೆ ಹೊಸದರಂತೆ ಕಾಣ್ತಾ ಇದೆ. ಈ ಹಿಂದೆ ಹಾರ್ನ್ ಆಫ್ ಆಫ್ರಿಕಾ ಅಂತ ಕರೆಸಿಕೊಳ್ಳುವ ಪ್ರದೇಶದಲ್ಲಿ ಸೋಮಾಲಿಯಾದ ಕಡಲ್ಗಳ್ಳರು ದಾಳಿ ಮಾಡ್ತಿದ್ದ ಬಗ್ಗೆ ನಾವು ಕೇಳಿದ್ವಿ. 2011 ಹೊತ್ತಿಗೆ ಅಂದ್ರೆ 10 ವರ್ಷಗಳ ಹಿಂದಿನವರೆಗೆ ಕೂಡ ಆ ಪ್ರದೇಶದಲ್ಲಿ ಅತಿ ಹೆಚ್ಚು ಕಡಲ್ಗಳ್ಳತನ ವರದಿ ಆಗ್ತಾ ಇತ್ತು. ಆದರೆ ಈಗ ಅಲ್ಲಿ ನಡೀತಾ ಇರೋ ಕಡಲ್ಗಳ್ಳತನದ ಪ್ರಮಾಣ ತುಂಬಾನೇ ಕಡಿಮೆ ಆಗಿದೆ. ಅದಕ್ಕೆ ಕಾರಣ ಸೋಮಾಲಿಯಾ ಸರ್ಕಾರದ ಒಂದಷ್ಟು ನಿಲುವುಗಳು. ಹೌದು, ಸೋಮಾಲಿಯಾ ಸರ್ಕಾರ ತಾನು ಕಡಲ್ಗಳ್ಳರನ್ನ ನಿಯಂತ್ರಿಸುವುದರಲ್ಲಿ ವಿಫಲವಾಗಿರುವುದನ್ನು ಒಪ್ಪಿಕೊಂಡು ಜಗತ್ತಿನ ಯಾವ ದೇಶ ಬೇಕಿದ್ರೂ ನಮ್ಮ ಕಡಲ ಸೀಮೆಯಲ್ಲಿ ನಿಂತು ಕಡಲ್ಗಳ್ಳರ ವಿರುದ್ಧ ಹೋರಾಡ್ತಾ ಅವರ ಹಡಗುಗಳನ್ನು ಕಾಪಾಡ್ಕೋಬಹುದು ಅಂತ ಹೇಳಿತ್ತು. ಮತ್ತು ಜಗತ್ತಿನ ಯಾವುದೇ ದೇಶಕ್ಕೂ ಕೂಡ ಅಲ್ಲಿ ಕಾವಲು ನೌಕೆಗಳನ್ನು ಇಟ್ಕೊಳ್ಳೋದಿಕ್ಕೆ ಅನುಮತಿಯನ್ನು ಕೊಡ್ತು. ಹೀಗಾಗಿ ಅಲ್ಲಿ ಭಾರತವೂ ಸೇರಿದ ಹಾಗೆ ಅಮೆರಿಕ, ಚೀನಾ, ರಷ್ಯಾಗಳಂತಹ ಸೂಪರ್ ಪವರ್ ರಾಷ್ಟ್ರಗಳ ನೌಕಾಪಡೆ ತಳ ಊರಿ ನಿಂತುಕೊಳ್ತು. ಕೆಲವೊಮ್ಮೆ ಈ ಕಡಲ ರಕ್ಷಣಾ ಪಡೆಗಳು ಬೇರೆ ಸರಕು ಹಡಗಿನ ಮೇಲೆ ದಾಳಿಯಾದ ಸಂದರ್ಭದಲ್ಲಿ ಕಡಲ್ಗಳ್ಳರ ಜೊತೆ ಗುಂಡಿನ ಚಕಮಕಿ ನಡೆಸಿರೋದು ಕೂಡ ಉಂಟು. ಹೀಗಾಗಿನೇ ಈಗ ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಈ ಘಟನೆಗಳು ಕಡಿಮೆ ಆಗಿವೆ. ಇನ್ನು ಸೋಮಾಲಿಯಾದ ಬಗ್ಗೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಈ ಹಿಂದೆನೆ ನಮ್ಮಲ್ಲೊಂದು ವಿಡಿಯೋ ಇದೆ, ಅದರ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಿದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಈಗ ಸೋಮಾಲಿಯಾದ ಪರಿಸ್ಥಿತಿ ಸ್ವಲ್ಪ ಹತೋಟಿಗೆ ಬಂದಿದೆ, ಆದರೂ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಭಯಾನಕ ಕಡಲ ತೀರ ಅಂತ ಅನ್ನಿಸ್ಕೊಳ್ತಾ ಇರೋದು ಆಫ್ರಿಕಾದ ಪಶ್ಚಿಮ ಕರಾವಳಿ ತೀರ. ಇಲ್ಲಿ ನಿಮಗೆ ಇನ್ನೊಂದು ಮಾಹಿತಿಯನ್ನು ಕೂಡ ಹೇಳ್ಬಿಡ್ತೀನಿ ಕೇಳಿ. 2015 ಇಡೀ ಜಗತ್ತಿನ ಅತಿ ಹೆಚ್ಚು ಕಡಲ್ಗಳ್ಳತನ ವರದಿಯಾಗಿದ್ದು ಏಷ್ಯಾದಲ್ಲಿ, ಅದರಲ್ಲೂ ಮಲಕ್ಕಾ ಜಲಸಂಧಿಯ ಬಳಿ ಈ ದಾಳಿಗಳು ನಡೆದಿದ್ವು. ಇವತ್ತಿಗೂ ಆಫ್ರಿಕಾ ಹಾಗೂ ದಕ್ಷಿಣ ಆಫ್ರಿಕಾ ಬಿಟ್ಟರೆ ಅತಿ ಹೆಚ್ಚು ಕಡಲ್ಗಳ್ಳತನ ವರದಿಯಾಗ್ತಾ ಇರೋದು ಏಷ್ಯಾದಲ್ಲಿ. ಏಷ್ಯಾ 3ನೇ ಸ್ಥಾನದಲ್ಲಿ ನಿಂತ್ಕೊಂಡ್ರೆ ಗಲ್ಫ್ ಆಫ್ ಗಿನಿ ವಿಶ್ವದಲ್ಲಿ ಅತಿ ಹೆಚ್ಚು ಘಟನೆಗಳು ಸಂಭವಿಸುತ್ತಿರುವ ಪ್ರದೇಶ ಅನ್ನಿಸ್ಕೊಳ್ತಾ ಮೊದಲ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ. ಗೆಳೆಯರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಗಲ್ಫ್ ಆಫ್ ಗಿನಿ. ಇಲ್ಲಿ ಪಶ್ಚಿಮ ಆಫ್ರಿಕಾದ ಸಣ್ಣ ರಾಷ್ಟ್ರಗಳಿಂದ ಹಿಡಿದು ದೊಡ್ಡ ದೇಶಗಳವರೆಗಿನ ಸಾಕಷ್ಟು ದೇಶಗಳ ಕಡಲ ತೀರ ಇದೆ. ಅಲ್ಲದೆ ಈ ಪಶ್ಚಿಮ ಆಫ್ರಿಕಾ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚಾಗಿ ಪೆಟ್ರೋಲಿಯಂ ಹಾಗೂ ನ್ಯಾಚುರಲ್ ಗ್ಯಾಸ್ ಇರೋದ್ರಿಂದ ಇದು ಜಗತ್ತಿನ ಅತಿ ಶ್ರೀಮಂತ ಪ್ರದೇಶಗಳಲ್ಲಿ ಒಂದು ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ಅದರಲ್ಲೂ ನೈಜರ್ ನದಿ ತೀರದಲ್ಲಿ ನೈಜೀರಿಯಾದ ಭಾಗದಲ್ಲಿ ಸಿಗುವ ಪೆಟ್ರೋಲಿಯಂ ಹಾಗೂ ಗ್ಯಾಸ್ ರಿಸರ್ವ್ ಜಗತ್ತಿನ ಕಣ್ಣನ್ನು ಕುಕ್ಕುತ್ತಾ ಇದೆ. ಹೀಗಾಗಿ ಇಲ್ಲಿಂದ ಸಾಕಷ್ಟು ದೇಶಗಳು ಪೆಟ್ರೋಲಿಯಂ ಹಾಗೂ ಗ್ಯಾಸ್ ಅನ್ನು ಸಾಗಿಸುತ್ತವೆ. ಇಷ್ಟಾದರೂ ಈ ದೇಶಗಳಲ್ಲಿನ ಬಡತನ, ನಿರುದ್ಯೋಗ, ಇಲ್ಲಿನ ರಾಜಕೀಯ ಅಸ್ಥಿರತೆ, ನಾಗರಿಕ ದಂಗೆಗಳು ಇವ್ಯಾವೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಈ ಕಾರಣದಿಂದಲೇ ಈ ಗಲ್ಫ್ ಆಫ್ ಗಿನಿ ಪ್ರದೇಶ ಜಗತ್ತಲ್ಲಿ ಅತಿ ಹೆಚ್ಚು ಕಡಲ್ಗಳ್ಳತನ ನಡೆಯುವ ಪ್ರದೇಶವಾಗಿ ಗುರುತಿಸಿಕೊಂಡಿದೆ.
ಇಲ್ಲಿ ಬೆನಿನ್, ಟೋಗೋ, ಕೋಟೆ ಡಿ ಐವರಿ, ಘನಾ, ನೈಜೀರಿಯಾ ಮತ್ತು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಕ್ಯಾಮರೂನ್, ಗಬಾನ್ ಸೇರಿದ ಹಾಗೆ ಸಾಕಷ್ಟು ರಾಷ್ಟ್ರಗಳಿವೆ. ಈ ಎಲ್ಲ ರಾಷ್ಟ್ರಗಳು ಕೂಡ ಒಂದಿಲ್ಲ ಒಂದು ಸಮಸ್ಯೆಯಿಂದ ನರಳುತ್ತಲೇ ಇವೆ. ನೈಜೀರಿಯಾ ಸಾಕಷ್ಟು ಸಂಪತ್ತನ್ನ ಹೊಂದಿದ್ರು ಕೂಡ ಅಲ್ಲಿ ಕರಪ್ಷನ್ ಹೆಚ್ಚಾಗಿದೆ, ಹೀಗಾಗಿ ಆ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಕಾಡ್ತಾ ಇದೆ. ಅದು ಅಲ್ಲಿನ ಒಂದಷ್ಟು ಮಂದಿಯನ್ನ ಕಡಲ್ಗಳ್ಳತನಕ್ಕೆ ಇಳಿಯೋ ಹಾಗೆ ಮಾಡಿದೆ. ಇದಲ್ಲದೆ ಕೆಲವು ದೇಶಗಳಲ್ಲಿ ನಡೀತಿರೋ ಫಿಶಿಂಗ್ ಕೂಡ ಆ ಕಡಲ್ಗಳ್ಳತನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಅದಕ್ಕೊಂದು ಉದಾಹರಣೆಯನ್ನು ಕೊಡೋದಾದ್ರೆ, ಘಾನಾದಲ್ಲಿ ಯಾವುದೇ ಬೇರೆ ದೇಶದ ಕಂಪನಿಯೊಂದು ಫಿಶಿಂಗ್ ನಡೆಸುವ ಒಪ್ಪಂದವನ್ನು ಮಾಡಿಕೊಂಡಿರುತ್ತೆ. ಆದರೆ ಅವರು ಅತಿ ಹೆಚ್ಚು ಫಿಶಿಂಗ್ ಮಾಡೋದ್ರ ಮೂಲಕ ಅಲ್ಲಿನ ಲೋಕಲ್ ಮೀನುಗಾರರಿಗೆ ಕೆಲಸ ಇಲ್ಲದ ಹಾಗೆ ಮಾಡ್ತಾ ಇದ್ದಾರೆ. ಹೀಗೆ ಕೆಲಸ ಇಲ್ಲದೆ ಅಥವಾ ಲಾಭ ಮಾಡೋದಕ್ಕೆ ಆಗದೆ ಇರುವ ಮೀನುಗಾರರು ಕಡೆಗೆ ಕೈಯಲ್ಲಿ AK-47 ಹಿಡ್ಕೊಂಡು ಬೇರೆ ಬೇರೆ ದೇಶಗಳ ಹಡಗುಗಳನ್ನು ಅಡ್ಡ ಹಾಕಿ ದರೋಡೆ ಮಾಡೋದಕ್ಕೆ ಇಳಿತಾರೆ. ಇದಲ್ಲದೆ ಈ ಕಡಲ್ಗಳ್ಳತನಕ್ಕೆ ಗಡಿ ನಿರ್ಬಂಧ ಕೂಡ ಇದ್ದು, ಸಮುದ್ರದಲ್ಲಿ ನಡೆಸುವ ಸಾಕಷ್ಟು ಕೃತ್ಯಗಳಿಗೆ ಭೂಮಿ ಮೇಲಿನ ಕಾನೂನುಗಳು ಅನ್ವಯಿಸುವುದಿಲ್ಲ. ಈ ವಿಚಾರ ಗೊತ್ತಿರೋದ್ರಿಂದಲೇ ಸಾಕಷ್ಟು ಮಂದಿ ಕಡಲ್ಗಳ್ಳತನಕ್ಕೆ ಇಳಿತಾ ಇದ್ದಾರೆ. ಇನ್ನು ಅಲ್ಲಿರೋ ಬಡತನ, ಕಿತ್ತು ತಿನ್ನೋ ಹಸಿವು ಕೂಡ ಅಲ್ಲಿನ ಸಾಕಷ್ಟು ಜನರನ್ನ ಈ ಕಡಲ್ಗಳ್ಳತನಕ್ಕೆ ಇಳಿಯೋ ಹಾಗೆ ಮಾಡ್ತಾ ಇದೆ. ಹಾಗೆಯೇ ಆ ದೇಶಗಳಲ್ಲಿ ಇವತ್ತಿಗೂ ಕೂಡ ಒಂದು ಪೊಲಿಟಿಕಲ್ ಸ್ಟೆಬಿಲಿಟಿ ಅನ್ನೋದು ಇಲ್ಲ. ಹೀಗಾಗಿ ಅಲ್ಲಿನ ಜನರ ಸಮಸ್ಯೆಗಳು ಬಗೆಹರಿತಾ ಇಲ್ಲ, ಅಲ್ಲಿನ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಆಗ್ತಾ ಇಲ್ಲ, ಅಲ್ಲಿನ ಜನರ ಬಡತನ ಕಡಿಮೆ ಆಗ್ತಾ ಇಲ್ಲ, ಹಸಿವು ಮತ್ತು ನಿರುದ್ಯೋಗದ ಸಮಸ್ಯೆಗಳು ಸಿಕ್ಕಾಪಟ್ಟೆ ಹೆಚ್ಚಾಗಿವೆ. ಇವೆಲ್ಲ ಕೂಡ ಅಲ್ಲಿನ ಜನರನ್ನ ಕಳ್ಳತನಕ್ಕೆ, ದರೋಡೆಗಳಿಗೆ, ಕಡಲ್ಗಳ್ಳತನಕ್ಕೆ ಇಳಿಯೋ ಹಾಗೆ ಮಾಡ್ತಿರೋದ್ರಲ್ಲಿ ಯಾವ ಅಚ್ಚರಿಯೂ ಇಲ್ಲ. ಹಾಗಂತ ಇವರೇನು ಅನ್ಎಜುಕೇಟೆಡ್ಗಳಾಗಿರೋದಿಲ್ಲ, ಸಾಕಷ್ಟು ಕಡಲ್ಗಳ್ಳರು ಬುದ್ಧಿವಂತರು ಹಾಗೂ ವಿದ್ಯಾವಂತರು ಆಗಿದ್ದು ಅವರಿಗೆ ಮಾಡರ್ನ್ ಟೆಕ್ನಾಲಜಿ ಹಾಗೂ ಒಂದಷ್ಟು ಕಾನೂನುಗಳ ಅರಿವು ಕೂಡ ಇದೆ. ಸ್ನೇಹಿತರೆ, ಕರಾವಳಿ ತೀರದಿಂದ 12 NM ದೂರದ ನಂತರ ನಡೆಯುವ ದಾಳಿ ಯಾವ ದೇಶದ ಕಾನೂನಿನ ವ್ಯಾಪ್ತಿಗೂ ಬರುವುದಿಲ್ಲ. ಹೀಗೆ ನಡೆಯುವ ದಾಳಿಗಳನ್ನ ಕಡಲ್ಗಳ್ಳರ ದಾಳಿಗಳು ಅಂತ ಕರೀತಾರೆ. ಆದರೆ ಈಗ ಭಾರತದ ಹಡಗಿನ ಮೇಲೆ ನಡೆದಿರುವ ದಾಳಿ ಅಂಥ ದಾಳಿ ಅಲ್ಲ, ಅದು ಲಂಗರ್ ಹಾಕಿದ್ದ ಹಡಗಿನ ಮೇಲೆ ನಡೆದ ದಾಳಿಯಾಗಿದೆ. ಹೀಗಾಗಿನೇ ಇದನ್ನ ರಾಬರೀಸ್ ಅಟ್ ಸೀ ಅಂತ ಕರೀತಾರೆ. ಹೀಗೆ ಸಮುದ್ರದಲ್ಲಿ ಕೂಡ ವಿಭಿನ್ನ ರೀತಿಯ ಅಪರಾಧಗಳಿದ್ದು ಕಡಲ್ಗಳ್ಳರನ್ನ ಹಿಡಿಯೋದು ತುಂಬಾನೇ ಕಷ್ಟ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಕೂಡ ಮೊದಲಿಗೆ ಕಡಲ್ಗಳ್ಳರು ಹಡಗಿನ ಸಿಬ್ಬಂದಿಯನ್ನ ಕಿಡ್ನಾಪ್ ಮಾಡ್ತಾ ಇರಲಿಲ್ಲ, ಅವರು ಹಡಗುಗಳನ್ನ ಅಡ್ಡಗಟ್ತಾ ಇದ್ರು. ಅಲ್ಲಿ ಹಡಗಲ್ಲಿರುವವರಿಂದ ಒಂದಷ್ಟು ಹಣ ಪಡೆದು ಆ ಹಡಗಲ್ಲಿ ಅತ್ಯಮೂಲ್ಯ ವಸ್ತುಗಳೇನಾದರೂ ಇದ್ರೆ ಅವುಗಳನ್ನ ದೋಚಿಕೊಂಡು ಹೋಗ್ತಾ ಇದ್ರು. ಇನ್ನು ಕೆಲವು ಬಾರಿ ಇಡೀ ಹಡಗನ್ನೇ ಹೈಜಾಕ್ ಮಾಡ್ತಾ ಇದ್ದ ಅವರು ಆ ಮೂಲಕ ರ್ಯಾನ್ಸಮ್ ಹಣಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ರು. ಇಂಥ ಸಾಕಷ್ಟು ಘಟನೆಗಳು ಈಗಾಗಲೇ ನಡೆದಿವೆ. ಮುಖ್ಯವಾಗಿ ಇವರ ಟಾರ್ಗೆಟ್ ಆಗ್ತಾ ಇದ್ದದ್ದು ಇಂಧನ ಹಾಗೂ ತೈಲ ತುಂಬಿದ ಹಡಗುಗಳು. ಆದರೆ ಈ ಹಿಂದಿನಷ್ಟು ತೈಲಕ್ಕೆ ಈಗ ಬೆಲೆ ಇಲ್ಲ, ಹೀಗಾಗಿ ಕಂಪನಿಗಳು ಕೂಡ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಗೂಡ್ಸ್ ಇರುವ ಹಡಗನ್ನ ಟಾರ್ಗೆಟ್ ಮಾಡಿದ್ರು ಕೂಡ ಅವರಿಗೆ ಆ ಪದಾರ್ಥಗಳನ್ನ ಎಲ್ಲಿಡಬೇಕು, ಯಾರಿಗೆ ಮಾರಬೇಕು ಅನ್ನೋ ಪ್ರಶ್ನೆ ಕಾಡುತ್ತೆ. ಅದರ ಜೊತೆಗೆ ಕಾರ್ಗೋಗಳಿಗೆ ಇನ್ಶೂರೆನ್ಸ್ ಕೂಡ ಇರೋದ್ರಿಂದ ಕಂಪನಿಗಳು ಆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗುವುದಿಲ್ಲ. ಹೀಗಾಗಿನೇ ಕಡಲ್ಗಳ್ಳರು ಈಗ ಹಡಗಿನಲ್ಲಿನ ಪದಾರ್ಥಗಳಿಗಿಂತ ಹೆಚ್ಚಾಗಿ ಅದರ ಸಿಬ್ಬಂದಿಯನ್ನ ಕಿಡ್ನಾಪ್ ಮಾಡಿ ಹಣ ವಸೂಲಿ ಮಾಡೋದನ್ನ ಆರಂಭ ಮಾಡಿದ್ದಾರೆ. ಹೀಗಾಗಿನೇ ಪಶ್ಚಿಮ ಆಫ್ರಿಕಾ ಪ್ರದೇಶದಲ್ಲಿ ಕಿಡ್ನಾಪಿಂಗ್ ಹಾಗೂ ಒತ್ತೆ ಹಣ ಎರಡೂ ಕೂಡ ಈಗ ಕಾಮನ್ ಅನ್ನಿಸ್ಕೊಳ್ತಾ ಇವೆ. ಇನ್ನು ಅಲ್ಲಿನ ಸರ್ಕಾರಗಳು ಕೂಡ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡ ಹಾಗೆ ಕಾಣ್ತಾ ಇಲ್ಲ. ಯಾವೊಂದು ಪ್ರದೇಶಗಳಲ್ಲಿ ಕಾನೂನುಗಳು ಬಲ ಕಳ್ಕೊಳ್ಳುತ್ತವೋ, ಸರ್ಕಾರಗಳು ಜವಾಬ್ದಾರಿಯನ್ನ ಮರೆಯುತ್ತವೋ, ಆಗ ಇಂಥ ಘಟನೆಗಳು ನಡೀತಲೇ ಇರುತ್ತವೆ. ಹೀಗಾಗಿನೇ ಪಶ್ಚಿಮ ಆಫ್ರಿಕಾ ದೇಶಗಳಿಗೆ ಭಾರತವು ಸೇರಿದ ಹಾಗೆ ವಿಶ್ವದ ಯಾವುದೇ ಮುಂದುವರಿದ ರಾಷ್ಟ್ರಗಳು ಕೂಡ ತನ್ನ ಜನರನ್ನ ಕಳುಹಿಸುವುದಕ್ಕೆ ಹೆದರ್ತಾ ಇರೋದು. ಆದರೆ ಶಿಪ್ಪಿಂಗ್ ಕಂಪನಿಗಳು ಹಾಗಲ್ಲ, ಅವುಗಳ ಕೆಲಸಾನೆ ಸಮುದ್ರದಲ್ಲಿ ಪ್ರಯಾಣ ಮಾಡೋದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸರಕುಗಳನ್ನು ಸಾಗಿಸೋದು. ಹೀಗಾಗಿನೇ ಸಾಕಷ್ಟು ಪ್ರಮುಖ ದೇಶಗಳ ದೊಡ್ಡ ದೊಡ್ಡ ಹಡಗುಗಳನ್ನು ಕಡಲ್ಗಳ್ಳರು ಟಾರ್ಗೆಟ್ ಮಾಡ್ತಿದ್ದಾರೆ ಮತ್ತು ಅಲ್ಲಿ ದರೋಡೆ, ಕಿಡ್ನಾಪಿಂಗ್ ಮೂಲಕ ಹಣನ ಗಳಿಸ್ತಾ ಇದ್ದಾರೆ. ಇವತ್ತಿಗೆ ಇಂಥ ಅತಿ ಹೆಚ್ಚು ಕಡಲ್ಗಳ್ಳತನಗಳು ನಡೆಯೋ ಪ್ರದೇಶ ಅನ್ನೋ ಅಪಖ್ಯಾತಿಗೆ ಈ ಗಲ್ಫ್ ಆಫ್ ಗಿನಿ ಪಾತ್ರವಾಗಿದೆ ಅನ್ನೋದು ನಿಜಕ್ಕೂ ದುರಂತ. ಸ್ನೇಹಿತರೆ, ಇದು ವಿಶ್ವದ ಅತಿ ಭಯಾನಕ ಕಡಲ ತೀರದ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಪಶ್ಚಿಮ ಆಫ್ರಿಕಾ ದೇಶಗಳ ಬಗ್ಗೆ, ಅಲ್ಲಿನ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.